ಪ್ರಯೋಗ ಸ್ವಿಚ್ ಹೊಂದಿರುವ ಸರಳ ವಿದ್ಯುತ್ ಮಂಡಲ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನ ಕಾರ್ಯನಿರ್ವಹಣೆಯನ್ನು ನೋಡಲು ನಾವು ಸರಳವಾದ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದ್ದೇವೆ ಮತ್ತು ನಮ್ಮ ಸುತ್ತಲಿನ ವಸ್ತುಗಳು ವಿದ್ಯುತ್ತಿನ ಉತ್ತಮ ವಾಹಕಗಳೇ ಅಥವಾ ದುರ್ಬಲ ವಾಹಕಗಳೇ ಎನ್ನುವುದನ್ನು ಪರೀಕ್ಷಿಸುತ್ತಿದ್ದೇವೆ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಆವಾಹಕ ಹೊದಿಕೆ ಇರುವ ತಂತಿಗಳು ಎರಡು ಮೊಸಳೆ ಕ್ಲಿಪ್ಗಳು ಎರಡು ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿಗಳು ವಿದ್ಯುತ್ ಕೋಶ ಧಾರಕ ಅಥವಾ ಹೋಲ್ಡರ್ ಥರ್ಮೋಕೋಲ್ ಬೋರ್ಡ್ ಅಥವಾ ಫೋಮ್ ಶೀಟ್ ಟಾರ್ಚ್ ಬಲ್ಬ್ ಮತ್ತು ಬಲ್ಬ್ ಧಾರಕ ಅಥವಾ ಹೋಲ್ಡರ್ ಉದ್ದದ ಕಬ್ಬಿಣದ ಮೊಳೆಗಳು ಎರಡು ಇವುಗಳೊಂದಿಗೆ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ನಮಗೆ ಕೆಲವು ವಸ್ತುಗಳು ಅವಶ್ಯಕ ನಾವಿಲ್ಲಿ ಬೀಗದ ಕೈ ಪ್ಲಾಸ್ಟಿಕ್ ಚಮಚ ಸೇಫ್ಟಿ ಪಿನ್ ಐಸ್ ಕ್ರೀಮ್ ಕಡ್ಡಿಗಳನ್ನು ಬಳಸುತ್ತಿದ್ದೇವೆ ನೀವು ಲಭ್ಯವಿರುವ ಯಾವುದೇ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಟಾರ್ಚ್ ಬಲ್ಬನ್ನು ಟಾರ್ಚ್ ಬಲ್ಬ್ ಹೋಲ್ಡರಿಗೆ ಜೋಡಿಸಿ ಎರಡು ಅವಾಹಕ ಹೊದಿಕೆ ಇರುವ ತಂತಿಗಳನ್ನು ಟಾರ್ಚ್ ಬಲ್ಬ್ ಹೋಲ್ಡರಿಗೆ ಸಂಪರ್ಕಿಸಿ ಕೆಂಪು ತಂತಿಯ ತುದಿಯನ್ನೂ ಧನ ವಿದ್ಯುದ್ವಾರಕ್ಕೆ ಕಪ್ಪು ತಂತಿಯ ತುದಿಯನ್ನು ವಿದ್ಯುದ್ವಾರಕ್ಕೆ ಸಂಪರ್ಕಿಸಿ ಟಾರ್ಚ್ ಬಲ್ಬ್ ಹೋಲ್ಡರಿನ ಒಂದು ತಂತಿಯನ್ನು ಒಂದು ಮೊಳೆಗೆ ಇಲ್ಲಿ ತೋರಿಸಿರುವಂತೆ ಸುತ್ತಿ ಮೊಳೆ ಸ್ವತಂತ್ರವಾಗಿ ನಿಲ್ಲುವಂತೆ ಮಾಡಲು ಮೊಳೆಯನ್ನು ಥರ್ಮೋಕೋಲ್ ಬೋರ್ಡಿಗೆ ಚುಚ್ಚಿ ಮೊದಲ ಮೊಳೆಯಿಂದ ಒಂದು ಅಂಗುಲ ದೂರದಲ್ಲಿ ಎರಡನೇ ಮೊಳೆಯನ್ನು ಚುಚ್ಚಿ ಈಗ ಕೆಂಪು ಮೊಸಳೆ ಕ್ಲಿಪ್ಪನ್ನು ಬಲ್ಬ್ ಹೋಲ್ಡರಿಗೆ ಜೋಡಿಸಿ ಹಾಗೂ ಎರಡನೇ ಮೊಳೆಗೆ ಕಪ್ಪು ಮೊಸಳೆ ಕ್ಲಿಪ್ಪನ್ನು ಸಂಪರ್ಕಿಸಿ ಎರಡು ಮೊಳೆಗಳ ನಡುವೆ ಸಂಪರ್ಕ ಏರ್ಪಡದಿರುವುದರಿಂದ ಮತ್ತು ಮಂಡಲ ಅಪೂರ್ಣವಾಗಿರುವುದರಿಂದ ಬಲ್ಬು ಉರಿಯುವುದಿಲ್ಲ ನಾವು ಸೇಫ್ಟಿ ಪಿನ್ ಬಳಸಿ ಮೊಳೆಗಳನ್ನು ಸಂಪರ್ಕಿಸೋಣ ಈಗ ಬಲ್ಬ್ ಉರಿಯುತ್ತದೆಯೇ ಎನ್ನುವುದನ್ನು ಪರಿಶೀಲಿಸೋಣ ಈಗ ಕೀ ಐಸ್ ಕ್ರೀಮ್ ಕಡ್ಡಿ ಪ್ಲಾಸ್ಟಿಕ್ ಚಮಚಗಳನ್ನು ಪರೀಕ್ಷಾ ವಸ್ತುಗಳಾಗಿ ಬಳಸಿ ಪರೀಕ್ಷೆ ಮಾಡೋಣ ಈಗ ಎರಡನೇ ಮೊಳೆಯನ್ನು ಎತ್ತಿ ಅದನ್ನು ಸೇಫ್ಟಿ ಪಿನ್ ಸುರುಳಿಕೊಂಡಿಯ ಮೂಲಕ ಥರ್ಮೋಕೋಲ್ ಒಳಕ್ಕೆ ಸೇರಿಸಿ ಸೇಫ್ಟಿ ಪಿನ್ ಸ್ವತಂತ್ರವಾಗಿ ತಿರುಗುತ್ತಿದೆಯೇ ಎನ್ನುವುದನ್ನು ಪರಿಶೀಲಿಸಿ ಮೊದಲ ಮೊಳೆಗೆ ಸೇಫ್ಟಿ ಪಿನ್ ಅನ್ನು ಸಂಪರ್ಕಿಸಿ ಈಗ ಬಲ್ಬ್ ಉರಿಯುವುದನ್ನು ನೋಡುತ್ತಿದ್ದೀರಿ ಸೇಫ್ಟಿ ಪಿನ್ ಮೊಳೆಯನ್ನು ಸ್ಪರ್ಶಿಸದಿದ್ದಾಗ ಬಲ್ಬ್ ಉರಿಯುವುದಿಲ್ಲ ಮೊದಲ ಹಂತದಲ್ಲಿ ಎರಡು ಮೊಳೆಗಳನ್ನು ವಿಭಿನ್ನ ವಸ್ತುಗಳಿಂದ ಸಂಪರ್ಕಿಸುವ ಮೂಲಕ ನಾವು ವಿದ್ಯುತ್ ಮಂಡಲವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದೇವೆ ಮೊಳೆಗಳನ್ನು ಸಂಪರ್ಕಿಸುವ ವಸ್ತುವು ಉತ್ತಮ ವಿದ್ಯುತ್ ವಾಹಕವಾಗಿದ್ದರೆ ವಿದ್ಯುತ್ ಅದರ ಮೂಲಕ ಹರಿಯುತ್ತದೆ ಅಂದರೆ ವಿದ್ಯುತ್ ಪ್ರವಾಹಕ್ಕೆ ಸಂಪೂರ್ಣ ಹಾದಿಯನ್ನು ಸೃಜಿಸಲಾಗಿದೆ ಅಥವಾ ವಿದ್ಯುತ್ ಮಂಡಲವನ್ನು ಮುಚ್ಚಲಾಗಿದೆ ಬೀಗದ ಕೈ ಮತ್ತು ಸೇಫ್ಟಿ ಪಿನ್ನನ್ನು ಬಳಸಿ ಎರಡು ಮೊಳೆಗಳನ್ನು ಸಂಪರ್ಕಿಸಿದಾಗ ಬಲ್ಬ್ ಉರಿಯುತ್ತದೆ ಅಂದರೆ ಈ ಎರಡು ವಸ್ತುಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ ಎನ್ನುವುದು ಇದರಿಂದ ತಿಳಿದುಬರುತ್ತದೆ ಮೊಳೆಗಳನ್ನು ಐಸ್ ಕ್ರೀಮ್ ಕಡ್ಡಿ ಮತ್ತು ಪ್ಲಾಸ್ಟಿಕ್ ಚಮಚದೊಂದಿಗೆ ಸಂಪರ್ಕಿಸಿದಾಗ ಬಲ್ಬ್ ಉರಿಯುವುದಿಲ್ಲ ಈ ಎರಡು ವಸ್ತುಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಎನ್ನುವುದನ್ನು ಇದು ತೋರಿಸುತ್ತದೆ ಎರಡನೇ ಹಂತದಲ್ಲಿ ಸೇಫ್ಟಿ ಪಿನ್ ಅನ್ನು ತಿರುಗಿಸಿ ಮೊಳೆಯನ್ನು ಸ್ಪರ್ಶಿಸಿದಾಗ ಬಲ್ಬ್ ಉರಿಯುತ್ತದೆ ಮೊಳೆಯಿಂದ ಸೇಫ್ಟಿ ಪಿನ್ ಅನ್ನು ದೂರಕ್ಕೆ ಸರಿಸಿದಾಗ ಬಲ್ಬ್ ಉರಿಯುವುದನ್ನು ನಿಲ್ಲಿಸುತ್ತದೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ಕಾಣುವ ವಿದ್ಯುತ್ ಸ್ವಿಚ್ಗಳ ಸರಳ ಮಾದರಿಯಾಗಿದೆ ಸ್ವಿಚ್ ಎನ್ನುವುದು ಮಂಡಲವನ್ನು ತೆರೆಯುವ ಅಥವಾ ಮುಚ್ಚುವ ಸರಳ ಸಾಧನವಾಗಿದೆ ನಾವು ಸ್ವಿಚ್ ಬೋರ್ಡಿನಲ್ಲಿ ಸ್ವಿಚ್ ಅನ್ನು ಒತ್ತಿದಾಗ ಅಥವಾ ಆನ್ ಮಾಡಿದಾಗ ದೀಪಗಳು ಮತ್ತು ಫ್ಯಾನ್ಗಳಂತಹ ವಿದ್ಯುತ್ ಉಪಕರಣಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ ನಾವು ಸ್ವಿಚ್ ಆಫ್ ಮಾಡಿದಾಗ ಉಪಕರಣಗಳು ಕಾರ್ಯವನ್ನು ನಿಲ್ಲಿಸುತ್ತವೆ ಸೇಫ್ಟಿ ಪಿನ್ ಮೊಳೆಯನ್ನು ಸ್ಪರ್ಶಿಸಿದಾಗ ಸ್ವಿಚ್ ಆನ್ ಆಗಿದೆ ಎಂದು ಪರಿಗಣಿಸಲಾಗುತ್ತದೆ ಸ್ವಿಚ್ ಆನ್ ಆಗಿರುವಾಗ ಮಂಡಲವು ಸಂಪೂರ್ಣವಾಗುತ್ತದೆ ಅಥವಾ ಮುಚ್ಚಲ್ಪಡುತ್ತದೆ ಮತ್ತು ವಿದ್ಯುತ್ ಬಲ್ಬಿನ ಮೂಲಕ ಹರಿಯುತ್ತದೆ ಇದು ಬಲ್ಬನ್ನು ಉರಿಯುವಂತೆ ಮಾಡುತ್ತದೆ ಸೇಫ್ಟಿ ಪಿನ್ ಮೊಳೆಯನ್ನು ಸ್ಪರ್ಶಿಸದಿದ್ದಾಗ ಸ್ವಿಚ್ ಆಫ್ ಆಗಿದೆ ಎಂದು ಪರಿಗಣಿಸಲಾಗುತ್ತದೆ ಸ್ವಿಚ್ ಆಫ್ ಆಗಿರುವಾಗ ಮಂಡಲವು ತೆರೆದಿರುತ್ತದೆ ಮತ್ತು ವಿದ್ಯುತ್ ಬಲ್ಬಿನ ಮೂಲಕ ಹರಿಯುವುದಿಲ್ಲ ಇದರಿಂದಾಗಿ ಬಲ್ಬ್ ಉರಿಯುವುದಿಲ್ಲ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಸುತ್ತಲಿನ ವಿವಿಧ ವಸ್ತುಗಳೊಂದಿಗೆ ಮೊಳೆಗಳನ್ನು ಸಂಪರ್ಕಿಸಲು ಪ್ರಯತ್ನಿಸಿ ಉದಾಹರಣೆಗೆ ಲೇಖನಿ ಅಳತೆ ಪಟ್ಟಿ ಪೆನ್ಸಿಲ್ ರಬ್ಬರ್ ಇತ್ಯಾದಿಗಳನ್ನು ಬಳಸಿ ಯಾವ ಸಂದರ್ಭಗಳಲ್ಲಿ ಬಲ್ಬ್ ಉರಿಯುತ್ತದೆ ಎನ್ನುವುದನ್ನು ದಾಖಲಿಸಿಕೊಳ್ಳಿ